ನೀವು ಪ್ಲೇಸ್ ಅಲ್ಲಿ ಏನಾದ್ರೂ ಮಾಡಿದ್ರೆ ಮೇಡಮ್, ನಾಟಕಗಳಲ್ಲಿ ಏನಾದ್ರೂ ಅಭಿನಯಿಸಿದ್ದು ಆ ತರದ ಅವಕಾಶಗಳೇನೋ ಇಲ್ಲ ಇಲ್ಲ ಯಾವುದೇ ಇಲ್ಲ. ಆಮೇಲೆ ಒಂದು ಮಾಡಿದ್ದೆ ನಾನು ಚಿತ್ರರಂಗ ಬಂದ ಮೇಲೆ ಮಾಡಿದ್ದು ಸಂಸಾರದಲ್ಲಿ ಸರಿಗಮ್ಮ ಅಂತ, ಅದರಲ್ಲಿ 100 ಶೋ ಮಾಡಿದ್ರು. ಅದಕ್ಕೆ ನನಗೆ ವಿಜಯಕುಮಾರ್ ಅನ್ಬಿಟ್ಟು, ಸರಿಗಮ್ಮ ವಿಜಯಕುಮಾರ್ ಅವರು 100 ನಾಟಕ ಮಾಡಿದ್ರು. ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದಿದ್ರು. ನನಗೆ ಅಂಥ ದೊಡ್ಡವ್ರ ಜೊತೆ ಮುಂದೆ ಮಾಡೋದು ಹೇಗಪ್ಪ ಅಂತ ಅವಾಗ ತುಂಬ ಫೀಲ್ ಮಾಡಿದ್ದೆ ನಾನು. ಬಟ್ ಧೈರ್ಯವಾಗಿ ಮಾಡಿದೆ ನಾನು ಎಲ್ಲೋ ಇದ ಇಲ್ಲದೆ. ನಂತರ ಅವ್ರನ್ನ ಹೋಗಿ ಅವರ ಆಶೀರ್ವಾದ ತಗೊಂಡು ಬಿ ಸರೋಜಾ ದೇವಿ ಅವ್ರು ಬಂದಿದ್ರು, ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಮಾಡಿದೆ. ಒಂದು ರಿಪೆಂಟ್ ಅಂದ್ರೆ ಏನಾದ್ರು ರಾಜ್ಕುಮಾರ್ ಅವ್ರ ಜೊತೆ ಮಾಡಿಲ್ಲ ಅನ್ನೋದು. ನೀವು ನಾಟಕ ಅಂತ ಹೇಳಿದ್ರಲ್ಲ, ಅದಕ್ಕೆ ನನಗೆ ಅಲ್ಲಿ ಅವರ ಒಂದು ಬ್ಲೆಸ್ಸಿಂಗ್ ಸಿಕ್ತು. ಆಮೇಲೆ ಇನ್ನೊಂದು ಘಟನೆ ನನಗೆ ಇಲ್ಲಿ ಕೃಷ್ಣ ನೀ ಬೆಗಿನ ಬಾರೋಯಲ್ಲಿ ಕ್ಲೈಮ್ಯಾಕ್ಸ್ ಒಂದು ಇದು ಬರುತ್ತೆ. ಅವಳು ಮಗುನ ಇಟ್ಕೊಂಡು ಆ ಡೈಮಂಡ್ನ ಪುಡಿ ಮಾಡಿಬಿಟ್ಟು ಶಿ ಪಾಯ್ಸನ್ ತಗೊಳ್ತಾಳೆ. ಅದು ಅದೊಂದು ಸಾಂಗಲ್ಲೇ ಬರುತ್ತೆ. ಸಾಯೋ ಸೀನ್ ಆಗ ಅಣ್ಣವರು ಬಂದಿದ್ರು ಆ ಶೂಟಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರಿ. ನನಗೆ ನಿಜವಾಗ್ಲಿ ಎಂಥವ್ರಿಗೂ ನರ್ವಸ್ ಆಗುತ್ತೆ. ಬಟ್ ರಿಯಲಿ ಅಂದರೆ ಗ್ರೇಟ್ ಆರ್ಟಿಸ್ಟ್ ಅವ್ರ ಮುಂದೆ ಎಲ್ಲ ನಾವು ಏನಲ್ಲೋ. ಬಟ್ ನಾನು ಮಾಡಿದೆ, ನಮ್ಗೆ ಖುಷಿ ಅದು. ಅವ್ರ ಹತ್ರ ಒಂದು ಹೋಗ್ಲಿಕ್ಕೆ ನಾವು ತಗೊಂಡಾಗ ಖುಷಿ ಅನ್ನಿಸ್ತು ನನಗೆ. ಅಷ್ಟೇ, ನಾನು ಅವ್ರನ್ನ ಮತ್ತೆ ಎಲ್ಲೂ ನಾನು ಮೀಟ್ ಮಾಡಲಿಲ್ಲ. ಯಾವುದು ಮಾಡಲಿಲ್ಲ. ಒಂದು 2-3 ಫಂಕ್ಷನಲ್ಲಿ ನನ್ನ ಶೂಟಿಂಗ್ ಬಂದಿದ್ರು. ನಂತರ ಡ್ರಾಮಾ ಟೈಮಲ್ಲಿ ಅವರು ಬಂದಿದ್ರು, ಅವ್ರ ಆಶೀರ್ವಾದ ಪಡ್ಕೊಂಡಿದ್ದು ಅಷ್ಟೇ ನನಗೆ ಇದೆ. ನಂತರ ಅವ್ರ ಮಕ್ಕಳ ಜೊತೆ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿದೆ. ಬಟ್ ದೇ ಆರ್ ಆಲ್ ವೆರಿ ಡೌನ್ ಟು ಅರ್ತ್, ಅವ್ರ ಮೂವರು ಅಷ್ಟೇ. ಅದೇನೋ ಅಂತಾರಲ್ಲ ಸಂಸ್ಕಾರನ, ರಾಜ್ಕುಮಾರ್ ಅವರು ನಿಜವಾಗ್ಲೂ ಮಕ್ಕಳಿಗೆ ಬಿಟ್ಟು ಹೋಗಿದ್ದಾರೆ ಹಾಗೆ ಅನ್ಸುತ್ತೆ. ರಿಯಲಿ ಅವ್ರ ಜೊತೆನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ.